ಟಿಕೆಟ್ ಫೈಟ್ ಟಿಕೆಟ್ ಫೈಟ್ ಟಿಕೆಟ್ ಫೈಟ್ ಎಲ್ಲ ಕಡೆ ಸಾಧಾರಣದ ಟಿಕೆಟ್ಗಳಾಗಿದ್ದಿದ್ರೆ ನಾವೇ ಕರೆದು ಕರೆದು ಕೊಟ್ಟುಬಿಡ್ಬೋದಾಗಿತ್ತು ಆದರೆ ಈ ಟಿಕೆಟ್ಟು ಬೇರೆ ಅಭ್ಯರ್ಥಿಗಳ ಆಯ್ಕೆಗಾಗಿ ಭಾರತೀಯ ಜನತಾ ಪಕ್ಷ ಈಗ ತನ್ನ ಕಸರತ್ತನ್ನು ಆರಂಭಿಸಿಕೊಂಡಿದೆ ನಿನ್ನೆ ಆಂತರಿಕ ಚುನಾವಣೆ ನಡೆಸಿದ್ರು ಬೋಗಸ್ಸು ನನ್ನ ಪ್ರಕಾರ ಪಕ್ಕಾ ಬೋಗಸ್ ಅದು ಓಟ್ ಹಾಕೋದು ಯಾವ ಆಂತರಿಕ ಚುನಾವಣೆ ರೀ ಇವರೆಲ್ಲೆಲ್ಲ ಆಫೀಸಲ್ಲ ಡಬ್ಬ ಇಟ್ಕೊಂಡು ಇನ್ನೂರು ಜನದ ಯಾರದ ಓಟ್ ಹಾಕಿಸ್ಬಿಟ್ಟು ಟಿಕೆಟ್ ಕೊಟ್ಬಿಡ್ತಾರಂತ ಇವರು ಯಾವ ಆಂತರಿಕ ಚುನಾವಣೆ ಎಲ್ಲ ಅದು ಅವೆಲ್ಲ ಲೆಕ್ಕ ಇಲ್ಲ ಇವರು ಚರ್ಚೆ ಮಾಡೋದು ಇವರು ಸರ್ವೆ ಮಾಡ್ಕೊಳ್ಳೋದು ಇವ್ರದ್ದು ಅಭಿಪ್ರಾಯಗಳಲ್ಲೇ ಕೊಡೋದು ಟಿಕೆಟ್ ಬೆಂಗಳೂರಿನ ಹೊರವಲಯದಲ್ಲಿ ಇಪ್ಪತ್ತು ಜಿಲ್ಲೆಗಳ ಜಿಲ್ಲಾ ಕೋರ್ ಸಮಿತಿ ಸದಸ್ಯರ ಜೊತೆ ಮೀಟಿಂಗ್ ನಡೆಸಿದೆ ಇಡೀ ದಿನ ಹಾಲಿ ಶಾಸಕರು ಟಿಕೆಟ್ ಆಕಾಂಕ್ಷಿಗಳ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ ಫೇರ್ ಎನಫ್ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಅನ್ನೋದನ್ನು ಮಾಹಿತಿ ಪಡ್ಕೊಂಡಿದ್ದಾರೆ ಹಾಂ ಅದನ್ನೇ ಪಡ್ಕೋಬೇಕು ಯಾರು ಸೋಲುತ್ತಾರೆ ಅಂತ ಏನು ಮಾಡ್ಕೊಳ್ಳೋದು ಇವರು ಗೆಲ್ಲದೆ ಪಡ್ಕೋಬೇಕು ಕೆ ಎಸ್ ಡಿ ಎಲ್ ಲಂಚ್ ಪ್ರಕರಣದ ಆರೋಪಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ನೀಡಬೇಕಾ ಬೇಡವಾ ಎಂಬ ಬಗ್ಗೆ ಚರ್ಚೆಯಾಗಿದೆ ದಾವಣಗೆರೆಯ ಕೋರ್ ಕಮಿಟಿಯ ಕೆಲ ಸದಸ್ಯರಲ್ಲಿ ಬಂದು ಅವರೆಲ್ಲ ಕೊಡೋದೇನು ಬೇಡ ಅನ್ನೋ ಥರ ಮಾತಾಡಿದ್ದಾರಂತೆ ನಾಳೆ ಸಭೆ ಮುಂದುವರಿಯುತ್ತೆ ಮೋಸ್ಟ್ಲಿ ಮಾಡಾಳ್ ವಿರೂಪಾಕ್ಷಪ್ಪಕ್ಕೆ ಡಿನೈ ಮಾಡಿದ್ರೆ ಅವರು ಹೇಳುವ ಕುಟುಂಬದಿಂದ ಯಾರು ಒಬ್ಬರಿಗೆ ಟಿಕೆಟ್ ಕೊಟ್ಟರು ಕೊಡ್ಬೋದೇನೋ ಕಾರಣ ಅವ್ರ ಪ್ರಕಾರ ಮಾಡಾಳ್ ವಿರೂಪಾಕ್ಷ ಪ್ರಕಾರ ಅದು ಪಿತೂರಿ ಷಡ್ಯಂತ್ರ ಸಿಲುಕಿಸಲು ಮಾಡಿರುವ ಷಡ್ಯಂತ್ರ ಮತ್ತು ನಾನು ಪಾಪ್ಯುಲರ್ ಆಗಿದ್ದೀನಿ ನಾನು ಗೆಲ್ತೀನಿ ಅಂತೆಲ್ಲ ಇದೆ ಹಾಗಾಗಿ ಹಂಗಾಗ್ಬೋದೇನೋ ಈಗ ಇವರು ಕೊಟ್ಟಂಗೂ ಕೊಡದಿದ್ದಂಗೂ ಆಯಿತು ಬೇರೆ ಯಾರು ತಂದಂಗೂ ಆಗುತ್ತೆ ಇನ್ನು ಬಿಜೆಪಿ ಮೀಟಿಂಗ್ ನಡೆಯುತ್ತಿರುವ ರೆಸಾರ್ಟ್ ಮುಂದೆ ಕುಂದಗೋಳ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಹಂಗಾಲ ಸೃಷ್ಟಿಸಿದ್ದಾರೆ ಹಂಗಾಮ ಸೃಷ್ಟಿಸಿದ್ದಾರೆ ಎಮ್ ಆರ್ ಪಾಟೀಲ್ ಮತ್ತು ಐ ಎಸ್ ಚಿಕ್ಕನಗೌಡರ ಬೆಂಬಲಿಗರು ತಮ್ಮ ನಾಯಕರ ಪರವಾಗಿ ಘೋಷಣೆಗೆ ಹೋಗಿದ್ದಾರೆ ಒಂದಿಷ್ಟು ಜನ ಯಡಿಯೂರಪ್ಪನವರ ಆಶೀರ್ವಾದವಂತೆ ಒಂದಿಷ್ಟು ಜನದ್ದು ಪ್ರಹ್ಲಾದ್ ಜೋಶಿ ಆಶೀರ್ವಾದವಂತೆ ಅದರ ಪರಿಣಾಮ ಇದು ಅಂತ ಇದ್ದಾರೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದೆ ಹೋದರೆ ನನಗೆ ಕೊಟ್ಟಿದ್ವಲ್ಲ ನಂಬರ್ಸ್ ಹಾಂ ಅದರಲ್ಲಿ ಕೆಳಗಿಂದ ಮೇಲಿಕ್ಕಿತ್ತಲ್ಲ ಕೆಳಗಿನದ ಕೆಳಗಿಂದ ಕೆಳಕ್ಕೆ ಹೋಗ್ತೀರಿ ಗ್ಯಾರಂಟಿ ಸರಿ ನಿನ್ನೆ ಜೆ ಡಿ ಎಸ್ನ ತೊರೆದಿದ್ದಂತಹ ಅರಕಲಗೂಡು ಕ್ಷೇತ್ರದ ಶಾಸಕರಾಗಿರುವ ಎ ಟಿ ರಾಮಸ್ವಾಮಿ ಅವರು ದೆಹಲಿಯಲ್ಲಿ ಪಕ್ಷದ ಕಚೇರಿಯಲ್ಲಿ ಕೇಂದ್ರ ಮಂತ್ರಿ ಅನುರಾಗ್ ಠಾಕೂರ್ ಅವರ ಸಮ್ಮುಖದಲ್ಲಿ ಕಮಲವನ್ನು ಕೈ ಹಿಡಿದಿದ್ದಾರೆ ಜೆ ಪಿ ನಡ್ಡಾ ಭೇಟಿ ಮಾಡಿದ್ದಾರೆ ಯಾವುದೇ ಷರತ್ತುಗಳಿಲ್ಲದೆ ನಾನು ಬಿಜೆಪಿ ಸೇರಿದ್ದೀನಿ ಅಂತ ಘೋಷಿಸಿದ್ದಾರೆ ಏಳು ಬಾರಿ ವಿಧಾನಸಭಾ ಚುನಾವಣೆ ಮಾಡಿದ್ದೇನೆ ಧಾರವಾಡ ಜಿಲ್ಲಾದ ಏಳು ಬಾರಿ ವಿಧಾನಸಭಾ ಚುನಾವಣೆ ಮಾಡಿದಂತ ಅವ್ರು ಯಾರು ಇಲ್ಲ ಕೇಂದ್ರದ ನಾಯಕರೇ ರಾಜ್ಯದ ನಾಯಕರೇ ಜಿಲ್ಲಾ ನಾಯಕರು ಕೂಡಕೊಂಡು ಚಿಕ್ಕನಗೋಡ್ರಿಗೆ ಅಲ್ಪ ಮತಗಳ ಸೋತಿದಾನೆ ಎರಡು ಸಾವಿರದ ಹದಿನೆಂಟರಾಗ ಬರೀ ಆರ್ನೂರ ಮೂವತ್ನಾಲ್ಕು ಕೋಟಿನ ಪರಾಭಗೊಂಡಿದ್ದಾನೆ ಖಂಡಿತವಾಗಿಯೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳಿಂದ ನನ್ನ ಅಭಿಮಾನಿಗಳ ನಾನು ಆರ್ತನ ಭರವಸೆ ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಸಂತೋಷದಿಂದ ಇವರುಗಳ ಸಮಕ್ಷಮದಲ್ಲಿ ಸೇರ್ಪಡೆಗೊಂಡಿದ್ದೇನೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ವ್ಯಾಲ್ಯೂಸ್ ಅಂಡ್ ಐಡಿಯಾಸ್ ಇಟ್ಟುಕೊಂಡು ಆ ಮಹಾನ್ ಲೀಡರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದೀನಿ ನಾನು ಯಾವ್ದೋ ಒಂದು ಟಿಕೆಟ್ ನ ಆಕಾಂಕ್ಷಿಯಾಗಿ ಇಲ್ಲಿ ಬಂದಿಲ್ಲ ಪಕ್ಷ ಅವಕಾಶ ಕೊಟ್ರೆ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಕೂಡ ಬರ್ದಂಗೆ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತೇನೆ ಅವ್ರು ಹೇಳಿದವರಿಗೆ ಟಿಕೆಟ್ ಕೊಡ್ತಾರೆ ಈ ಎಲೆಕ್ಷನ್ ಇಲೆಕ್ಷನ್ ಎಲ್ಲ ಬೋಗಸ್ ಅಂದ್ರಲ್ಲ ಸರ್ ಇಷ್ಟೆಲ್ಲ ಡ್ರಾಮಾ ಯಾರು ಮೆಚ್ಚದಕ್ ಮಾಡ್ಬೇಕು ಈ ಬಿಜೆಪಿ ಅವರು ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ ಅಲ್ಲ ಬಾಕ್ಸ್ ಅದು ಅದು ರೀ ಅದೇ ಯಾಕೆ ಯಾಕೆ ಮಾಡ್ಬೇಕು ಸುಮ್ಮನೆ ಎಲ್ಲರಿಗೂ ಒಂದು ಅದೊಂದು ಅದೊಂದು ಶೋ ಅದೊಂದಷ್ಟೇ ಬಹಳ ಡೆಮೋಕ್ರೆಟಿಕ್ ಆಗಿದ್ದೀವಿ ಎಲ್ಲ ಥರ ಒಂದು ಶೋ ಅದೆಂತೂ ನಡೆಯಲ್ಲ ಅದು ನನಗೆ ಗೊತ್ತಿದೆ ಇವ್ರುಗಳು ಮಾಡೋದು ಹ್ಞೂ ಓಟ್ ಹಾಕಿಸ್ಬಿಟ್ಟು ಅವ್ರು ಕೊಡ್ಬಿಡ್ತಾರಂತೆ ಓಟನ್ನು ಹಂಗೆ ಮಾಡಿ ಯಾವ ಕ್ಯಾಂಡಿಡೇಟ್ ಬೇಕೋ ಅವ್ರು ಆ ಸಾವಿರ ಜನಕ್ಕೆ ಕರ್ಕೊಂಡು ಓಟ್ ಹಾಕಿಬಿಡ್ತಾರ ದೊಡ್ಡ ಕೆಲಸ ಅದು ನೀವು ಸಮಾವೇಶಕ್ಕೆ ಹೆಂಗೆ ಜನನ ಸೇರಿಸ್ತೀರೋ ಹಂಗೆ ಅವ್ರು ಓಟ್ ಹಾಕೋಕ್ಕೂ ಜನನ ಕರ್ಕೊಂಬಂದು ಇಲ್ದಿದ್ರು ಓಟ್ ಹಾಕೋಕೆ ಕರ್ಕೊಂಬರ್ತಾರೆ ಇದಕ್ಕೆ ಕರ್ಕೊಂಬರ್ಕ್ ಅವ್ರ ಕೈಯಲ್ಲಿ ಕರೆಸಿ ಕರ್ಸಿ ಕರ್ಸಿ ಗುದ್ದುಸ್ಬಿಡ್ತಾರ ಆಮೇಲೆ ಹ್ಞೂ ಹ್ಞೂ ಇವ್ರು ಬಾಕ್ಸಲ್ಲಿ ನೋಡ್ಬಿಟ್ಟು ಕೊಟ್ಬಿಡ್ತಾರ ಓಟ್ ಎಸ್ ಮಾಡಾಳ ವಿರೂಪಕ್ಷಪ್ಪ ಅವ್ರ ವಿಚಾರ ಚರ್ಚೆ ಮಾಡಬಹುದಾ ಸರ್ ಟಿಕೆಟ್ ಕೊಡಬೇಕಾ ಕೊಡ್ಬೇಕಾಬಹುದು ಅಲ್ಲ ಎ ಒನ್ ಆರೋಪಿ ಜೈಲಿನಲ್ಲಿದ್ದಾರೆ ಇದು ಆರೋಪಿ ಅಪರಾಧಿ ಅಲ್ಲ ಆರೋಪಿ ಅಲ್ಲ ಹಾಗಿದ್ರೆ ಡಿ ಕೆ ಶಿವಕುಮಾರ್ ನೀವು ಕೊಡಬಾರ್ದು ಅಂತೀರಾ ಹ್ಞೂ 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 ಅವರು ಆರೋಪಿಯಾಗಿದ್ದು ಮತ್ತೆ ಯಾರ್ಯಾರೋ ಯಾವ್ಯಾವ್ದೋ ಪಕ್ಷದಲ್ಲಿ ಯಾರ್ಯಾರೋ ಇದಾರೆ ಈಗ ಹಂಗಾರೆ ಅವ್ರಿಗೆಲ್ಲ ಏನು ಮಾಡ್ತೀರಿ ಆರೋಪಿ ಆ ಕಾಲ ಆ ಕಾ ಆ ನೈತಿಕವಾದ ನಿರ್ಣಯವನ್ನು ಅವರು ಅವ್ರ ಪಕ್ಷದವ್ರು ತಗೋಬೇಕು ಓಕೆ ನನಗೇನು ಅನ್ಸುತ್ತೆ ಅಂದರೆ ಚರ್ಚೆ ಮಾಡಿ ಅಕಸ್ಮಾತ್ ಅವ್ರ ಬೇಡ ಆನ್ಸರ್ ಅವ್ರು ಹೇಳಿದ್ರು ಯಾರು ಕೊಟ್ಟು ಗಿಟ್ಟು ಮಾಡ್ಕೊಳ್ಳೋ ಥರ ಈಗ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಟಿಕೆಟ್ ಕೊಡೋದು ಬೇಡ ಅಂತ ಇವರು ತೀರ್ಮಾನ ಮಾಡೋದಾಗ ಹೆಬ್ಬಾಳದಲ್ಲಿ ಅವ್ರ ಅವರ ಶಿಷ್ಯ ಜಗದೀಶ್ ಯಾರು ಅವರು ಗೆದ್ದರು ಹೌದು ಜಗದೀಶ್ ಕರ್ಕೊಂಡು ಅವ್ರಿಗೆ ಕರ್ಕೊಂಬಂದು ಅವ್ರು ಟಿಕೆಟ್ ಕೊಟ್ಟರು ಅವ್ರು ಗೆಲ್ಲಿಸ್ಕೊಂಡ್ರು ಗೆದ್ದ್ರೋ ಏನೋ ಒಂದು ಆಗ ಅದೇನು ಬೇಕಾದ್ರೂ ಆಗ್ಬೋದು ಓಕೆ ಎ ಟಿ ರಾಮಸ್ವಾಮಿದು ನನಗೊಂಚೂರು ಸರ್ಪ್ರೈಸ್ ಆಶ್ಚರ್ಯ ನನಗೆ ಆ್ಯಕ್ಚುಲಿ ಬಿ ಜೆ ಪಿಗೋಗಿದ್ದು ನನ್ನ ಲೆಕ್ಕಾಚಾರ ಅದು ಕಾಂಗ್ರೆಸ್ಸಿನ ಮನೋಸ್ಥಿತಿಯ ವ್ಯಕ್ತಿ ಭಾರತೀಯ ಜನತಾ ಪಕ್ಷ ಅಲ್ಲವೇನೋ ಅಂದ್ಕೊಂಡಿದ್ದೆ ಬಟ್ ವೆರಿ ಅಮೇಝಿಂಗ್ಲಿ ಹಿಜ್ ಗಾನ್ ಟು ಬಿ ಜೆ ಪಿ ಅದು ಅದು ಹೆಂಗೆ ಅಂತ ನನಗೂ ಅರ್ಥ ಆಗಿಲ್ಲ ಸ್ಟಿಲ್ ದಟ್ಸ್ ಇಸ್ ಚಾಯ್ಸ್ ಅದು ಅವ್ರ ಆಯ್ಕೆ ಅದು ಅವ್ರು ಏನು ಬೇಕಾದ್ರು ಮಾಡ್ಕೋಬೋದು ಅರಕಲಗೂಡಿನಿಂದ ಅವ್ರಿಗೆ ಟಿಕೆಟನ್ನು ಬಹು ಸುಲಭವಾಗಿ ಕೊಡ್ತಾರೆ ಬಿ ಜೆ ಪಿನವರು ಬಿಕಾಸ್ ಅಲ್ಲಿ ಇರುವಂಥ ಕ್ಯಾಂಡಿಡೇಟ್ ಪಾಪ ಎರಡು ಸರಿನೋ ಮೂರು ಸರಿನೋ ಈಗ ಸೋತಿರ್ಬೇಕು ಅವರು ಯೋಗ ರಮೇಶ್ ಅಂತ ಯಾರೋ ಒಬ್ಬರು ಪಾಪ ಅವ್ರು ಸೋತಿರ್ಬೋದು ಅವ್ರನ್ನ ಮನವೊಲಿಸಿ ಅವ್ರನ್ನೂ ಇವ್ರ ಜೊತೆ ಸೇರಿಸಿ ಎರಡು ಜಂಟಿ ಮಾಡಿಬಿಟ್ಟು ಕೊಟ್ಟರೆ ಬಿ ಜೆ ಪಿ ಕ್ಯಾನ್ ಫೈಟ್ ಇನ್ ದಟ್ ಕಾನ್ಸ್ಟೆನ್ಸಿ ಗೆಲ್ಲತ್ತೆ ಸೋಲತೆ ನಾನು ಹೇಳೋಕ್ಕಾಗಲ್ಲ ಈಗಲೇ ಓಕೆ ಫೈಟ್ ಯಾಕೆ ಅಂತಂದರೆ ಬಹಳ ವಿಚಿತ್ರ ಸನ್ನಿವೇಶದಲ್ಲಿ ಆ ಈಗ ಸಿಗಾಕೊಂಡಿದೆ ಯಾವ ಮಂಜು ಮಂಜು ಹೇ ಮಂಜು ಜೆ ಡಿ ಕುಟುಂಬ ರಾಜಕಾರಣವನ್ನು ಮತ್ತು ದೇವೇಗೌಡರನ್ನ ನಾನು ವಿರೋಧ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ಕುಟುಂಬ ರಾಜಕಾರಣವನ್ನು ಮತ್ತು ದೇವೇಗೌಡರ ಕುಟುಂಬದ ಪ್ರಾಬಲ್ಯವನ್ನು ಹಾಸನದಲ್ಲಿ ನಾನು ವಿರೋಧ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ಕಾಂಗ್ರೆಸ್ನಿಂದ ಹೊರ ನಡೆದು ಕಾಂಗ್ರೆಸ್ಸಲ್ಲಿ ನೆಮ್ಮದಿ ಆಗಿದ್ದವ್ರು ಮಂತ್ರಿ ಬೇರೆ ಆಗಿದ್ದು ಪಾರ್ಟಿ ಹೊರ ನಡೆದು ಹೀರೋ ರೀತಿ ವಿಜೃಂಭಿಸಿಕೊಂಡು ದೇವೇಗೌಡರ ವಿರುದ್ಧವಾಗಿ ಅಥವಾ ಪ್ರಜ್ವಲ್ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದು ಹಾಸನದಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದವರು ಹೌದು ಆದರೆ ಕಾಲಾನಂತರದಲ್ಲಿ ಆ ಪಕ್ಷ ಬಿಟ್ಟು ಅವರು ಈಗ ಅದೇ ಜೆ ಡಿ ಎಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ರಾಮಸ್ವಾಮಿಗೆ ಇವರಿಗೆ ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಜನ ಅದನ್ನು ಹೇಗೆ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಓಕೆ ಐ ಡೋಂಟ್ ನೋ ಹೆಂಗೆ ಜನ ನೋಡ್ತಾರದ ಅಂತ ಎಸ್ ಮುಂದುಕೋಣ ಓಕೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವೇಳೆ ಮೇಲುಗೈ ಸಾಧಿಸೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣ ಪ್ರಯತ್ನ ಇದೆ ತಮ್ಮ ಬೆಂಬಲಿಗರಿಗೆ ಹೆಚ್ಚು ಟಿಕೆಟ್ ಕೊಡಿಸೋದಕ್ಕೆ ಉಭಯ ನಾಯಕರು ಲಾಬಿ ಮಾಡ್ತಾ ಇದ್ದಾರೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಸುಮಾರು ಅರ್ಧ ಗಂಟೆ ಮಾತನಾಡಿದ್ರು ಏರ್ಪೋರ್ಟ್ ತನಕ ಹೋಗಿ ಬಿಟ್ಟು ಬಂದರು ರಹಸ್ಯವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತೀರ್ಥಹಳ್ಳಿ ಟಿಕೆಟ್ ಆಕಾಂಕ್ಷಿತರಿಗೆ ಸಮಾಧಾನ ಪಡಿಸಿದ್ದಾರೆ ಆದರೆ ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಮೂಲ ಮತ್ತು ವಲಸಿಗ ಫೈಟ್ ನಡೆದಿದೆ ತಮ್ಮಯ್ಯಾಗೆ ಟಿಕೆಟ್ ಕೊಡಬಾರ್ದು ಅಂತ ಮೂಲ ಕಾಂಗ್ರೆಸ್ಗಳು ಗದ್ದಲ ಮಾಡಿದರೆ ಹೊಡೆದಾಟ ಕೂಡ ನಡೆದಿದೆ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಲಸ ಮಾಡಬೇಕು ಅನ್ನೋದು ಅವರ ಸಂದೇಶ ಎಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ ಇಬ್ಬರದು ಸಿ ತೀರ್ಥಹಳ್ಳಿ ವಿಚಾರದಲ್ಲಿ ಅವ್ರು ಯಾರು ಟಿಕೆಟ್ ಕೊಟ್ಕೋತಾರ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಕಿಮನೆಗೆ ನೀವು ಟಿಕೆಟ್ ನಿರಾಕರಿಸೋದಕ್ಕೆ ನಿರ್ದಿಷ್ಟ ಕಾರಣಗಳಿಲ್ಲ ಅಲ್ಲಿ ಒಬ್ರು ಸ್ಪಷ್ಟವಾದ ನಿರ್ದಿಷ್ಟವಾದ ಕಾರಣಗಳಿಲ್ಲ ನಿಮಗೆ ಓಕೆ ಟಿಕೆಟ್ ಯಾರಿಗಾರು ಕೊಟ್ಕೊಳ್ಳಿ ಯಾರು ಇದಾಗತ್ತೋ ಬೇರೆ ವಿಚಾರ ಆಮೇಲೆ ಮಂಜುನಾಥ್ ಗೌಡರ ಕರ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಾಗಲೇ ನೀವು ಆ ಆ ಒಂದು ಒಳ ಜಗಳಕ್ಕೆ ಒಂದು ಬೀಜವನ್ನು ಹಾಕ್ಬಿಟ್ರಿ ನಾಯಕರುಗಳ ನೀವು ನಾಯಕರೇ ಮಾಡಿರೋ ಕೆಲಸ ಇದು ನೀವೇ ಮಾಡಿರೋ ಕೆಲಸ ನೀವು ಯಾವಾಗ ಅವ್ರು ಒಳಕ್ಕೆ ಕರ್ಕೊಂಡ್ ಆಗಲೇ ಇದು ಬಿತ್ತು ಬೀಜ ಇದ್ರು ಒಳಕ್ಕೆ ಅದೇ ಮಂಜುನಾಥ್ ಗೌಡ್ರು ನಾಟ್ ನೆಸಸರ್ಲಿ ಎಕ್ಸ್ಟ್ರೀಮ್ಲಿ ಲಾಯಲ್ ಟು ಕಾಂಗ್ರೆಸ್ ಅಂತೇನಲ್ಲ ಸ್ವಲ್ಪ ರೌಂಡ್ ಓಡ್ಕೊಂಡು ಬಂದಿರೋ ಹೇಗ್ರಿ ಚೆಕ್ ಮಾಡ್ತಾರೆ ನಂಗ ಗೊತ್ತಿಲ್ಲ ಅದು ಅದ್ರು ಕ್ಯಾಲ್ಕುಲೇಷನ್ ಏನ್ ಬೇಕಾದ ಇರ್ಬೋದು ಅವರೇ ಸ್ಟ್ರಾಂಗ್ ಇದ್ದಾರೆ ಇವ್ರು ವೀಕ್ ಇದ್ದಾರೆ ಅಂತ ಹೇಳಿ ಇಂಟರ್ನಲ್ ಸರ್ವೆ ಮಾಡ್ತಾರೆ ಇಷ್ಟವಾದ ಕಾರಣ ಕಾಣಲ್ಲ ಅಲ್ಲಿ ಸ್ಪಷ್ಟವಾಗಿ ಏನೇ ಇಟ್ಸ್ ದೇರ್ ಚಾಯ್ಸ್ ಇನ್ನು ತಮ್ಮಯ್ಯ ಟಿಕೆಟ್ ಅಂತ ಮೂಲ ಕಾಂಗ್ರೆಸಿಗರು ವಲಸಿಗರು ಫೈಟ್ ಮಾಡ್ಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಎಕ್ಸ್ಪೆಕ್ಟೆಡ್ ಅದು ಅಲ್ಲ ಸರ್ ಅವ್ರು ಕೇಳೋದು ಒಂಥರದಲ್ಲ ಯಾವುದೇ ಪಕ್ಷ ಆಗ್ಲಿ ನ್ಯಾಯ ಅಲ್ಲ ಸರ್ ನಾವು ಅಷ್ಟು ವರ್ಷದಿಂದ ದುಡ್ಕೊಂಡ್ ಬಂದಿದೀವಿ ಇವರೊಂದು ಅನಿ ಅರ್ಜಿನೂ ಹಾಕಿಲ್ಲ ಬಂದ ತಕ್ಷಣ ಟಿಕೆಟ್ ಕೊಡ್ತೀವಿ ಅಂದ್ರೆ ನಾವೇ ಹೋಗಬೇಕು ಅಂತ ಕೇಳ್ತಾರೆ ಕರ್ಕೊಂಡ್ ಬಂದವ್ರು ಯಾರು ಅವ್ರದ ವರಿಷ್ಠ ಮತ್ತೆ ಪ್ರಯೋಜನ ಏನಾದ್ರಿಂದ ನಿಮ್ಮ ನಿಮ್ಮ ವರಿಷ್ಠರಿಗೆ ಏನು ಪಾಠ ಕಲಿಸ್ಬೇಕೋ ಕಲಿಸ್ಕೊಳ್ಳಿ ಎಲ್ಲೆಲ್ಲಿ ಆ ರೀತಿ ನಿಮ್ಗೆ ಅನ್ಸುತ್ತೆ ಕಾರ್ಯಕರ್ತರು ನೀವು ಏನು ಪಾಠ ಕಲಿಸ್ಬೋದು ಅದು ಕಲಿಸಿ ಸೇಮ್ ಹಾಗೆ ಅದೇ ನಾಲ್ಕು ಯಾವ ಕ್ಷೇತ್ರನಾರು ಆಗಲಿ ಯಾವ ಪಾರ್ಟಿನಾರು ಆಗಲಿ ಆಯಾ ಭಾಗದಲ್ಲಿ ಕಾರ್ಯಕರ್ತರು ಗುಪ್ತವಾಗಿಯೋ ಬಹಿರಂಗವಾಗಿಯೋ ಕಲಸಿ ಪಾಠ ಪಕ್ಷಕ್ಕೆ ಎರಡು ಸರಿ ಕಲಸಿ ಮೂರನೇ ಸರಿ ದಾರಿ ಬರ್ತಾರೆ ನೀವು ಕಲ್ಸಲ್ಲ ಪಾಠ ಆಯ್ತಣ ನಡೆಯೋಣ ಇನ್ನೇನು ಅಂತ ಹೋಗ್ತೀರಿ ಅವ್ರು ಅದಕ್ಕೆ ಹೆಂಗೆ ಮಾಡ್ತಾರೆ ಮಾಡ್ತಾರೆ ಹ್ಞೂ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಇವತ್ತು ರಿಲೀಸ್ ಆಗಿಲ್ಲ ಸೋಮವಾರಕ್ಕೆ ಹೋಗಿದೆ ವಿಕಾಸ್ ಹಾಸನದ ಹಾಸ ಹಗ್ಗಜಿ ಗಾಟ ಮುಂದುವರೆದಿದೆ ಹಾ ಹಾಸನ ಟಿಕೆಟಿನ ಸ್ವರೂಪಕ್ಕೆ ಕೊಡಬಾರ್ದು ಅಂತ ರೇವಣ್ಣ ಪಟ್ಟು ಹಿಡಿದಿದ್ದರೆ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡೋದಕ್ಕೆ ಇನ್ನೂ ಕುಮಾರಸ್ವಾಮಿ ಅವರು ಒಪ್ಪಿಲ್ಲವಂತೆ ಯಾವ ಬಂಡಾಯಕ್ಕೂ ಸೊಪ್ಪಾಗಲ್ಲ ಕಾರ್ಯಕರ್ತರೆ ಅಂತಿಮ ಅಂತ ಅವರು ಮಾಜಿ ಪ್ರಧಾನಿಗಳೇ ಇವತ್ತು ಮಧ್ಯಪ್ರವೇಶ ಮಾಡಿದ್ದಾರೆ ಭವಾನಿ ಟಿಕೆಟ್ ಟಿಕೆಟ್ ಕೊಡ್ತಿದ್ದರೆ ಕಷ್ಟ ಆಗುತ್ತೆ ಒಂದು ವೇಳೆ ಭವಾನಿ ಟಿಕೆಟ್ ಕೊಡೋದ್ರೆ ರೇವಣ್ಣ ಎರಡು ಕಡೆಯಿಂದ ಕೊಡಬೇಕು ಅಂತ ಬೆಂಬಲಿಗರು ಒತ್ತಡ ಇರೋಕ್ಕೆ ಹೋದಾಗ ದೇವೇಗೌಡರು ಹೇಳಿದಾರಂತೆ ಹಿಂಗೆಲ್ಲ ಒತ್ತಡ ಇರೋಕ್ಕೆ ಬರಬೇಡಿ ನಲವತ್ತು ವರ್ಷದಿಂದ ನಂಗೆ ಗೊತ್ತಿದೆ ಹಾಸನ ರಾಜಕೀಯ ಏನು ಅಂತ ಗೆಲುವಿಗೆ ಟಿಕೆಟ್ ಕೊಡ್ತೀನಿ ನಡೀರಿ ಎಲ್ಲ ಕಡೆಗೆ ಅಂತ ಎಲ್ಲರೂ ಕಳಿಸಿದಾರಂತೆ ಈ ಬೆನ್ನಲ್ಲಿ ಕೆಲವು ಭವಾನಿ ಬೆಂಬಲಿಗರೆಲ್ಲ ಕಣ್ಣೀರು ಹಾಕ್ಕೊಂಡಿದ್ದಾರಂತೆ ಬೆಳಿಗ್ಗೆ ರಿಲೀಸ್ ಮಾಡ್ತೀವಿ ಹಾಸನ ಎಲ್ಲ ಸೇರ್ಕೊಂಡ ಮಾಡ್ತೀವಿ ಯಾವ ಬಂಡಾಯ ಇದ್ರು ಅದಕ್ಕೆ ಸೊಪ್ಪಾಕಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಪಕ್ಷದ ಕಾರ್ಯಕರ್ತರ ಭಾವನೆಗಳೇನಿದೆ ಭಾವನೆಗಳಿಗೆ ಸ್ಪಂದಿಸ್ತೇವೆ ಯಾವ ಒತ್ತಡಗಳಿದ್ರು ಆಗಲ್ಲ ಕಾರ್ಯಕರ್ತರ ಅಂತಿಮ ನಿರ್ಣಯ ಕಾರ್ಯಕರ್ತರ ಭಾವನೆ ಹಾಗೆ ಇನ್ನು ಕೆ ಆರ್ ಪೇಟೆಯಲ್ಲಿ ಮತ್ತೆ ಗೆಲ್ಲೋದಕ್ಕೆ ನಾನಾ ವ್ಯೂಹ ರಚಿಸ್ತಾ ಇರುವ ಸಚಿವ ನಾರಾಯಣಗೌಡ ತಮ್ಮ ತಂತ್ರದ ಭಾಗವಾಗಿ ಏನೋ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವ್ರನ್ನ ಕೆಣಕಿದ್ದಾರೆ ಇವತ್ತು ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಮಾತಿನ ವಾಗ್ಜರಿ ಹೇಗಿತ್ತು ಅಂತ ನೋಡೋಣ ನನಗೆ ಕೊಟ್ಟಂತ ಸಂದರ್ಭದಲ್ಲಿ ಕೃಷ್ಣರ್ಗೆ ಟಿಕೆಟ್ ತಪ್ಪಿಸಿದ್ರು ಕೃಷ್ಣರಿಗೆ ಕೊಡಬೇಕಿತ್ತು ನನ್ನ ಊಟ ಹಾಕಿದ್ರು ನನಗೆ ಗೊತ್ತಿರಲಿಲ್ಲ ಈಗ ನನ್ನ ತೆಗೆಯೋದಿಕ್ ಬೇರೆ ರೂಟ್ ಹಾಕೋದು ಒಬ್ಬರು ತೆಗೆಯೋದಕ್ಕೆ ಇದೇ ಮಾಡ್ತದ್ದು ಈ ಯಾರನ್ನು ಬೆಳೆಯಕ್ ಬಿಟ್ಟಿದ್ದಾರೆ ಇವರು ಇವ್ರ ಕುಟುಂಬ ಬಿಟ್ಟರೆ ಯಾರು ಬೆಳಿಬಾರ್ದು ಪಾಪ ಐವತ್ತು ವರ್ಷ ಪೋಸ್ಟರ್ನ ನಲ್ವತ್ತು ವರ್ಷ ಅಂಟ್ಕೊಂಡಿದ್ರು ದೇವರಾಜಣ್ಣವರು ಅಣ್ಣರು ಪೋಸ್ಟರ್ನ ಜೆ ಜೆಡಿಎಸ್ ನಲ್ಲಿ ಸಂದರ್ಭ ಒಳ್ಳ ನನ್ನ ಪಕ್ಷ ಇವ್ರನ್ನ ಬೆಳಸಕ್ಕೆ ನನ್ನ ಪಕ್ಷ ಹಾಳು ಮಾಡ್ಕೋಬೇಕಾ ಪಾಪ ಇವ್ರು ಮಹಾನ್ ಕೆಲಸ ಮಾಡೋರು ಅಂತ ಹೇಳಿ ಇವ್ರನ್ನ ಬೆಳ್ಸಕ್ಕೆ ನನ್ ಕ್ಯಾಂಡಿಡೇಟ್ ಹಾಕ್ಬಾರ್ದ ನಿನ್ನ ನಡವಳಿಕೆ ನೋಡಿ ಎರಡನೇ ಬಾರಿ ಟಿಕೆಟ್ ಕೊಡಬಾರ್ದು ಅಂತ ಇದ್ದಿದ್ದು ಟಿಕೆಟ್ ಕೊಡಿಸದವ್ ನಾನು ಕುದಕ್ಕೆ ಕೂದ ನೀನು ಆಯ್ತು ನೀನ್ ಕಾಲ ಮುಗ್ದಿದೆ ಏರ್ಪಟ್ಟ ಜನ ಅಂತ ತೋರಿಸ್ತಾರೆ ಒಂದೊಂದು ಪಕ್ಷವನ್ನು ಅಂದ್ರೆ ಈ ತರ ಸ್ಟ್ರಾಟಜಿ ಮಾಡ್ಕೊಂಡು ಮಾತಾಡ್ತಾರೆ ಇಷ್ಟು ದಿವಸ ಅವ್ರ ಏನ್ ಮಾತಾಡ್ರೆ ಇರಲಿಲ್ಲ ಮಾತಾಡ್ಕೊಳ್ಳಿ ಇವ್ರು ಏನ್ ಬೇಕಾದ್ರು ಮಾತಾಡ್ಕೊಳ್ಳಿ ಅವರು ಕೂತ್ಕಾಯ್ತಿದ್ದು ಇವ್ರು ಕೂತ್ಕೋದಿರೋದು ಎಲ್ಲದಕ್ಕೂ ಅಂತಿಮವಾಗಿ ಇವರು ಹೇಳಿದ್ದಾರೆ ಕಾಲ ಮುಗಿದಿದೆ ಅಂತ ಇಲ್ಲವಾ ಇಲ್ಲವಾಲ್ಟ್ ನಾನೇ ಅಂತಿಮ ತೀರ್ಮಾನ ಅಷ್ಟೇ ಸಿಂಪಲ್ ಆಸ್ ಇಟ್ ಈಸ್